नमस्कार वीक्षकरे वीडियोदल्ली डॉक्युमेंट संबंधपट्टागे डीटेल हाकोक्ता इद्दीनि ई ओंदु वीडियो मुखांतर कंप्लीट आगि निमगे माहिति बरुत्ते ओके सो मोदलनेदु निम्मेल्लरिगू गोत्तिरुव हागे ऑनलाइन वेरिफिकेशन नडेदिदे अंद्रे ई ओंदु सरकारदिंद पडेदिरुवंत डॉक्युमेंट्सगळ वेरिफिकेशन नडेदिदे अदु कास्ट सर्टिफिकेट आगिरबहुदु इनकम आगिरबहुदु मत्ते आमेले 371G आगिरबहुदु आ आरडीएन नंबर मुखांतर ईजीली वेरिफाई माड्कोळ्ळबहुदु ओके सो उळिदंतु डैरेक्टे ऑनलाइन माडोकागोदिल्ल बट इवेल्ल गवर्नमेंट पडेदुकोंडिरुवंत डॉक्युमेंट्स वे आरडी नंबर इरोदरिंद ईजीली वेरिफाई आगुत्ते ಯಾರು ಆರ್ ಡಿ ನಂಬರಲ್ಲಿ ಮ್ಯಾಚ್ ಆಗೋದಿಲ್ಲೋ ಅಥವಾ ಆರ್ ಡಿ ನಂಬರ್ ಯಾರು ಎಂಟರ್ ಮಾಡಿಲ್ಲೋ ಸಮಯಾವಕಾಶ ಕೊಡ್ತಾರೆ ಒಂದು ಯೂಸ್ವಲಿ ಡಾಕ್ಯುಮೆಂಟ್ ಬಿಡ್ತಾರೆ ಐ ಮೀನ್ ಫೈಲ್ ಬಿಟ್ಟಿರ್ತಾರೆ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಯಾರೆಲ್ಲ ಆರ್ ಡಿ ನಂಬರ್ ಅಲ್ಲಿ ಮೆನ್ಷನ್ ಆಗಿಲ್ವೋ ದಯವಿಟ್ಟು ಮಾಡಿ ಅಥವಾ ತಿದ್ದುಪಡಿ ಮಾಡಿ ಅಂತೇಳಿ ಅವಕಾಶ ಕೊಡ್ತಾರೆ ಅದು ಬಂದಾಗಲೂ ಸಹ ನಿಮಗೆ ಶಾರ್ಟ್ ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ಇನ್ಸ್ಟಾನಲ್ಲೂ ಸಹ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ ಫೈನ್ ಸೊ ಈಗ ಬರೋಣ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳೊಂದು ಲೀಸ್ಟ್ ಬೇಕಾಗುತ್ತೆ ಮೊದಲು ಯಾವುದೊಂದು ಐಡೆಂಟಿ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಆಗಿರ್ಬೋದು ಓಕೆ ಸೊ ಅದನ್ನು ತೆಗೆದಿಟ್ಕೊಳ್ಳಿ ಕಾಮನ್ಲಿ ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಹತ್ರ ಒಂದು ಬೇಕಾಗುತ್ತೆ ಮುಖ್ಯವಾಗಿ ಕರ್ನಾಟಕ ಸಿಟಿ ಅಪ್ಲಿಕೇಶನ್ ಫಾರ್ಮ್ ಹಾಕಿದಾಗ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಔಟ್ ಏನಿರುತ್ತೋ ಅದು ನಿಮಗೆ ಬೇಕಾಗುತ್ತೆ ಅದನ್ನು ತೆಗೆದಿಟ್ಕೊಳ್ಳಿ ಅದರ ಬೇಸಿಸ್ ಮೇಲೆ ಏನಪ್ಪ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಮನ್ಲಿ ನಡೆಯುವಂಥದ್ದು ಎರಡನೇದು ಕರ್ನಾಟಕ ಸಿಟಿ ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ ಕರ್ನಾಟಕ ಸಿಟಿ ಅಡ್ಮಿಟ್ ಕಾರ್ಡ್ ನೀವೇನು ಇನ್ವೆಸ್ಟರ್ ಸಿಗ್ನೇಚರ್ ಇರುವಂಥದ್ದು ಇದ್ದರೂ ಓಕೆನಿ ಅಥವಾ ಅದನ್ನು ಕಳೆದೋಗಿದ್ರೆ ಭಯಪಡೋ ಅವಶ್ಯಕತೆ ಇರೋದ್ರಲ್ಲಿ ಲಿಂಕ್ ಕಮೆಂಟ್ ಸೆಕ್ಷನ್ಲಿ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಇನ್ವಿಜುವಲ್ ಲೆಟರ್ ಸಿಗ್ನೇಚರ್ ಬೇಕಾಗಿರೋದ್ರಲ್ಲಿ ಕೆಲವು ವಿದ್ಯಾರ್ಥಿಗಳು ಡೂಪ್ಲಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಆ ರೀತಿ ಮಾಡಬೇಡಿ ಅದರದ್ದು ಇನ್ವಿಜುವಲ್ ಲೆಟರ್ ಸಿಗ್ನೇಚರ್ ನೆಸೆಸರಿ ಇರೋದಿಲ್ಲ ಕರ್ನಾಟಕ ಸಿಟಿ ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದರದ್ದು ಸಿಗ್ನೇಚರ್ ಅವಶ್ಯಕತೆ ಇರೋದಿಲ್ಲ ಅದರ ಮೇಲೆ ಓಕೆ ಸೊ ಆಮೇಲೆ 10ನೇ ತರಗತಿ ಅಂಕಪಟ್ಟಿ ಬೇಕಾಗುತ್ತೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ 10ನೇ ತರಗತಿ ಬೇಕಾಗುತ್ತೆ ಓಕೆ ಆಮೇಲೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಡೌಟ್ ಇದ್ದೇ ಇರುತ್ತೆ ಸೊ ನೋಡಿ ನಿಮ್ಮ ಕಾಲೇಜ್ನಲ್ಲಿ ಏನಪ್ಪ ಅಂತಂದರೆ ಇದು ಇದು ಏನಪ್ಪ ಅಂದರೆ ಬೋರ್ಡಿಂದ ಇನ್ನೂ ಬಂದಿಲ್ಲ ಇದು ಸೊ ಬಟ್ ನಿಮ್ಮ ಕಾಲೇಜಿನಿಂದ ಒಂದು ತಾತ್ಕಾಲಿಕ ಅಂಕಪಟ್ಟಿನ ತೆಗೆದುಕೊಳ್ಳಬಹುದು ಅಂದರೆ ಪ್ರೊವಿಜನಲ್ ಮಾರ್ಕ್ಸ್ ಕಾರ್ಡ್ನ ತೆಗೆದುಕೊಳ್ಳಬಹುದು ಇದರಲ್ಲಿ ನೀವು ಕಾಲೇಜಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಅವರು ಏನಪ್ಪ ಅಂದರೆ ನಿಮ್ಮ ಪ್ರಿನ್ಸಿಪಲ್ ಅದರ ಮೇಲೆಲ್ಲ ಡಾಟ್ ಮಾರ್ಕ್ಸ್ನೆಲ್ಲ ಎಂಟರ್ ಮಾಡಿ ಸೀಲ್ ಮತ್ತು ಸಿಗ್ನೇಚರ್ ಮಾಡಿ ಕೊಡ್ತಾರೆ ಅದನ್ನು ನೀವು ಸಬ್ಮಿಟ್ ಮಾಡ್ಕೊಳ್ಬೋದು ಅಥವಾ ಇಂಟರ್ನೆಟ್ ಸೆಂಟರ್ನಿಂದ ಡೈರೆಕ್ಟ್ಲಿ ತಂದು ಡೌನ್ಲೋಡ್ ಮಾಡೋದಕ್ಕಾಗಲಿ ಅಂದರೆ ಡೈರೆಕ್ಟ್ಲಿ ಅಪ್ಲೋಡ್ ಮಾಡಿದರೆ ಅದು ಯೂಸ್ವಲಿ ನಿಮಗೆ ವ್ಯಾಲಿಡ್ ಆಗೋದಿಲ್ಲ ಕಂಪಲ್ಸರಿ ಅದನ್ನು ತೆಗೆದುಕೊಂಡು ಒಂದೊಳ್ಳೆ ಇಂಟರ್ನೆಟ್ ಸೆಂಟರ್ನಿಂದ ಡೌನ್ಲೋಡ್ ಮಾಡಿಕೊಂಡಿರುವಂತಹ ಈ ಅಂಕಪಟ್ಟಿ ಏನಿರುತ್ತೆ ನೋಡಿ ಅದನ್ನೇ ಕೊಡಬೇಕು ಅಂತಂದರೆ ಅದರ ಮೇಲೆ ಅದನ್ನು ವೆರಿಫೈ ಆಗಿರಬೇಕಾಗತ್ತೆ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಕಾಲೇಜ್ ಸೀಲ್ ಇದ್ದರೆ ಕಂಪಲ್ಸರಿ ಅದು ವ್ಯಾಲಿಡ್ ಆಗುತ್ತೆ ಓಕೆ ಅಂದರೆ ಅದು ದೃಢೀಕರಿಸಿರಬೇಕು ನಿಮ್ಮ ಪ್ರಿನ್ಸಿಪಲಿಂದ ದೃಢೀಕರಿಸಿದ್ದು ಅದು ಇಂಟರ್ನೆಟ್ ಸೆಂಟರ್ನಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ವ್ಯಾಲಿಡ್ ಆಗುತ್ತೆ ಬಟ್ ಡೈರೆಕ್ಟಾಗಿ ನೀವು ಇಂಟರ್ನೆಟ್ ಸೆಂಟರ್ನಿಂದ ನೀವು ಡೌನ್ಲೋಡ್ ಮಾಡಿಕೊಟ್ರೆ ಅದು ಉಪಯೋಗ ಬರೋದಿಲ್ಲ ಅದು ವ್ಯಾಲಿಡ್ ಆಗೋದಿಲ್ಲ ಓಕೆ ಅಥವಾ ನಿಮ್ಮ ಕಾಲೇಜಿನಿಂದ ಒಂದು ಅವ್ರದೇ ಆದಂಥ ಫಾರ್ಮೆಟ್ ಕೊಟ್ಟರೆ ಅದನ್ನು ಕೊಟ್ಟರು ಸಹ ಓಕೆನೇ ಕನ್ಫ್ಯೂಷನ್ ಒಟ್ಟಾಗಿ ಬೇಡ ಬೇಡ ಈಗ ಹೇಳ್ತಾ ಇದ್ದೀನಿ ಓಕೆ ಸೊ ಆಮೇಲೆ ಈಗ 7 ವರ್ಷದ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ 7 ವರ್ಷ ಸ್ಟಡಿ ಸರ್ಟಿಫಿಕೇಟಿಂದ ಎಕ್ಸಾಕ್ಟ್ಲಿ 7 ಅಂತ ತೆಗೆದುಕೊಳ್ಬೋದು ಅದರ ಜೊತೆ SSLC ಅಥವಾ PUC ಯಾವುದಾದ್ರೂ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು 1 to 10 ಅಂತ ನಾನು ಕನ್ಸಿಡರ್ ಮಾಡಿದಾಗ ಕಂಪಲ್ಸರಿ ಬ್ಲಾಕ್ ಎಜುಕೇಷನ್ ಆಫೀಸರ್ ಸಿಗ್ನೇಚರ್ ಬೇಕಾಗುತ್ತೆ 11th 12th ಅಂತ ತೊಗೊಂಡಾಗ DDP ಸಿಗ್ನೇಚರ್ ಬೇಕಾಗುತ್ತೆ ಓಕೆ 1 to 12 ತೆಗೆದುಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ 1 to 10 ತೆಗೆದುಕೊಂಡ್ರೆ ಓಕೆನೆ ಅಥವಾ ಯಾವುದೇ 7 ವರ್ಷ ಇದ್ದರೂ ಓಕೆನೆ ಬಟ್ 7 ವರ್ಷ ಅಂತ ಕರೆಕ್ಟಾಗಿ ತೆಗೆದುಕೊಂಡ್ರೆ 10ನೇ ಅಥವಾ 12ನೇ ತರಗತಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಬೇಕಾಗೇ ಆಗುತ್ತೆ ಓಕೆ ಸಿಗ್ನೇಚರ್ ಎಲ್ಲ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮೊದಲು ಸಹ ಇದ್ರ ಬಗ್ಗೆ ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿ ಹೇಳಿರ್ತೇನೆ ಓಕೆ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಒಂದೊಳ್ಳೆ ನೀವು ಜನರಲ್ ಮೆರಿಟ್ ಆಗಿದ್ದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ 8 ಲಾಕ್ ಬಿಲೋ ಆಗಿತ್ತಪ್ಪ ಅಂತಂದರೆ ನೀವು SNK ಕೊಟ್ಟಿನಲ್ಲಿ ಎಲಿಜಿಬಲ್ ಆಗಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿ ಅದು ಯಾವುದೇ ಒಂದು ಕಾಸ್ಟ್ ಮತ್ತು ಇನ್ಕಮ್ನಲ್ಲಿ ಯಾವುದೇ ಒಂದು ಕಾಸ್ಟ್ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದರೆ ಅದರ ಒಂದು ಬೆನಿಫಿಟ್ಗೋಸ್ಕರ ನೀವು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಗೌರ್ಮೆಂಟ್ ಏನು ಕೊಟ್ಟಿರುತ್ತೋ ಅದನ್ನು ನೀವಲ್ಲಿ ಅಪ್ಲೋಡ್ ಮಾಡ್ಬೋದು ಯೂಸ್ವಲಿ ನೀವು ಆರ್ಡಿ ನಂಬರ್ ಅಲ್ಲಿ ಎಂಟರ್ ಮಾಡಿರ್ತೀರ ಅನ್ಕೋತೀರಿ ಈಗೇನು ಆ್ಯಕ್ಚುಲಿ ಫಿಸಿಕಲಿ ಯಾವುದೇ ರೀತಿ ವೆರಿಫಿಕೇಷನ್ ಆಗೋದಿಲ್ಲ ಅನ್ಕೋತೀನಿ ಎಲ್ಲ ಆನ್ಲೈನ್ ಆಗುತ್ತೆ ಆದರೆ ನೀವು ಕಾಲೇಜ್ ಅಡ್ಮಿಷನ್ ಮಾಡುವಾಗ ಕಂಪಲ್ಸರಿ ಎಲ್ಲ ಡಾಕ್ಯುಮೆಂಟ್ಸ್ನಲ್ಲಿ ಸಬ್ಮಿಟ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಅಲ್ಲಿ ಇನ್ನೊಂದು ಸಲ ಯೂಸ್ವಲಿ ವೆರಿಫೈ ಆಗಿ ಆಮೇಲೆ ಕನ್ನಡ ಮಾಧ್ಯಮ ಒಂದು ವೇಳೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಕನ್ನಡ ಮೀಡಿಯಂನಲ್ಲಿ ಬರುವಂಥ ಸೀಟ್ಗಳನ್ನು ಅಂದರೆ ಆ ಒಂದು ಸೀಟ್ನ ರಿಸಲ್ಟ್ ಇರುತ್ತೆ ಅದನ್ನು ಕ್ಲೇಮ್ ಮಾಡ್ಕೊಳ್ಬೇಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮಾಡಿದ್ದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಬಟ್ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರುತ್ತೆ ಕ್ಲಾಸ್ ಎ ಆಗಿದ್ದರೆ ಓಕೆ ಬಟ್ ಕನ್ನಡ ಮಾಧ್ಯಮ ಆಗಿರ್ಬೋದು ಮತ್ತು ಗ್ರಾಮೀಣದಲ್ಲಿ ಹೇಳಬೇಕಂದ್ರೆ 1 to 10 ನೀವಲ್ಲಿ ಅಂದರೆ ಗ್ರಾಮೀಣ ಅಂದರೆ ಗ್ರಾಮೀಣದಲ್ಲಿ ಓದಿರಬೇಕಾಗುತ್ತೆ ಅಲ್ಲಿನೂ ಸಹ BO ಸಿಗ್ನೇಚರ್ ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ವೀಡಿಯೋ ಮೊದಲು ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಡೀಟೇಲ್ ಆಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಓಕೆ ಬಟ್ ಇಲ್ಲಿ ಆನ್ಲೈನ್ ವೆರಿಫಿಕೇಷನ್ ಸಂಬಂಧಪಟ್ಟಾಗೆ ಕನ್ನಡ ಮಾಧ್ಯಮ ಆಗಿರ್ಬೋದು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಗ್ರಾಮೀಣಕ್ಕೆ ಆಗಿರ್ಬೋದು ಆನ್ಲೈನ್ ಮುಖಾಂತರ ಮಾಡ್ತೇವೆ ಅಂತೇಳಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಹೇಳಿದರು ಏನಪ್ಪ ಅಂದ್ರೆ ಅಲ್ಲಿಂದ ಬ್ಲಾಕ್ ಎಜುಕೇಷನ್ ಆಫೀಸರ್ಗೆ ಆನ್ಲೈನ್ ಮುಖಾಂತರ ಡೀಟೇಲ್ಸ್ ಎಂಟರ್ ಮಾಡೋದಕ್ಕೆ ಒಂದು ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ನೂ ಮಾಹಿತಿ ಬಂದಿಲ್ಲ ಬಂದರೆ ಅದನ್ನು ಸಹ ಈಸಿ ಆಗುತ್ತೆ ಬಟ್ ಹೇಳ್ತಾ ಇದ್ದೀನಿ ಆನ್ಲೈನ್ ಅಂತ ಹೇಳಿ ಯಾವುದ್ರ ರೀತಿ ಆಫ್ಲೈನ್ ಮಾಡ್ಕೊಳ್ದಿರೋಕ್ಕಾಗೋದಿಲ್ಲ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಏಕೆಂದರೆ ಕಾಲೇಜ್ಗೆ ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ಅವೆಲ್ಲ ಡಾಕ್ಯುಮೆಂಟ್ಸ್ ಯೂಸಲ್ಲಿ ತೆಗೆದುಕೊಳ್ತಾರೆ ನೆನಪಿರಲಿ ಮಿನಿಮಮ್ 3
ಓ ಬಿ ಸಿ ಆಗಿದ್ದರೆ ಎಸ್ ಸಿ ಎಸ್ ಟಿ ಇದ್ದರೂ ಸಹ ಮಿನಿಮಮ್ 3 ರಿಂದ 5 ಬೇಕಾಗುತ್ತೆ. ಏಕೆಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಅಡ್ಮಿಷನ್ ಸಂದರ್ಭದಲ್ಲಿ ಒಂದು ಸಲ ಒರಿಜಿನಲ್ ಕೊಟ್ಟರೆ ಮತ್ತು ಒರಿಜಿನಲ್ ಮತ್ತು ತಿರ್ಗಾ ನೀವು ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ಇಂಜಿನಿಯರಿಂಗ್ ಅಥವಾ ಪ್ರೊಫೆಷ್ನಲ್ ಕೋರ್ಸಿನ ತೆಗೆದುಕೊಂಡಿರ್ತಾರೋ ಆ ಕೋರ್ಸ್ ಮುಗಿದಾಗ ಮಾತ್ರ ಕೊಟ್ಟಿರ್ತಾರೆ, ಇಲ್ಲಾಂದರೆ ಒಟ್ಟಾಗಿ ಕೊಡೋದಿಲ್ಲ. ಸೊ ಸ್ಕಾಲರ್ಶಿಪ್ಗೆ ಪ್ರತಿ ವರ್ಷ ಆಗಬೇಕು ಅಂದರೆ ಅವ್ರು ಒರಿಜಿನಲ್ ನಿಮಗೆ ಹಿಂತಿರುಗಿ ಕೊಡೋದಿಲ್ಲ. ಅದಕ್ಕಾಗಿ ನಿಮ್ಮ ಹತ್ರ ಮೊದಲೇ ಅಟೆಸ್ಟೆಡ್ ಮಾಡಿರುವಂಥದ್ದು ಎಷ್ಟೆಲ್ಲ ನೀವು ಕಾಪೀಸ್ ಮಾಡ್ಕೊಳ್ತೀರೋ 3 ರಿಂದ 5 ಕಾಪಿ ಮಾಡಿಕೊಂಡ್ರೆ ಎಲ್ಲ ಕಾಪೀಸ್ ಮೇಲೂ ಕಂಪಲ್ಸರಿ ನೀವು ಗೆಸ್ಟೆಡ್ ಆಫೀಸರಿಂದ ಸಿಗ್ನೇಚರ್ ತೆಗೆದುಕೊಳ್ಳಿ. ಅಂದರೆ ಎಲ್ಲ ಒರಿಜಿನಲ್ ಥರನೇ ಈಸಿಲಿ ಟ್ರೀಟ್ ಮಾಡ್ಬೋದು. ಸೊ ಅದನ್ನು ಏನಪ್ಪ ಅಂತಂದರೆ ಆ ಸ್ಕಾಲರ್ಶಿಪ್ ಸಂದರ್ಭದಲ್ಲಿ ಅದನ್ನು ನೀವು ಸಬ್ಮಿಟ್ ಮಾಡ್ಬೋದು, ಅದು ವ್ಯಾಲಿಡ್ ಆಗುತ್ತೆ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಲ್ರೆಡಿ ನೀವು ಬಿಲಾಂಗ್ ಆಗಿದ್ದರೆ ಸರ್ಟಿಫಿಕೇಟ್ನ ಅಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಸೊ ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಾಸ್ಟ್ ಆಗಲಿ ಇನ್ಕಮ್ ಆಗಲಿ ಮತ್ತು 317 ಜೆ ಗೆ ಬಿಲಾಂಗ್ ಆಗಿರುವಂಥ ವಿದ್ಯಾರ್ಥಿಗಳು ಆಲ್ರೆಡಿ ನೀವು ಮೆನ್ಷನ್ ಮಾಡಿರ್ತೀರ, ಅದರ ವೆರಿಫಿಕೇಷನ್ ಆಲ್ಮೋಸ್ಟ್ ನಡೆದಿದೆ. ಒಂದು ನಾಳೆ ಅಥವಾ ನಾಡಿದ್ದು ಅನ್ಕೋತೀರ, ಅಥವಾ ಇವತ್ತು ನಿಮಗೆ ಏನಪ್ಪ ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳ ಆರ್ ಡಿ ನಂಬರ್ ಮ್ಯಾಚ್ ಆಗಿರೋದಿಲ್ಲ ಆ ವಿದ್ಯಾರ್ಥಿಗಳ ಡೀಟೇಲ್ಸ್ ಬರುತ್ತೆ. ಓಕೆ, ಸೊ ಇದಾಗಿದ್ದು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ. ಐ ಹೋಪ್ ನಿಮಗೆಲ್ಲ ಡೌಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಓಕೆ, ಸೊ ನಿಮಗೆ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಾಗೆ ಡೌಟ್ಸ್ ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಸೊ ಮತ್ತು ಇದ್ರ ಬಗ್ಗೆ ಮೊದಲೊಂದು ವೀಡಿಯೋ ಮಾಡಿದ್ದೆ, ಕಮೆಂಟ್ ಸೆಕ್ಷನ್ಲಿರುತ್ತೆ, ಕ್ಲಿಕ್ ಮಾಡಿ ಡೀಟೇಲ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಫೈನ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಮತ್ತೊಂದು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.